ಜನರು ಶ್ರೀಮಂತರ ಇರೋದಿಲ್ಲ. ಯಾರು ಬಡವರಿದೆ, ಒಬ್ಬ ಕೂಲಿ ಅವನಿಗೆ ಇವತ್ತು 1,000 ರೂಪಾಯಿ ಸಂಬಳ ಇದೆ, 15,000 ರೂಪಾಯಿ ಆಯ್ತು, 15,000 ರೂಪಾಯಿ ತಗೊಳನ್ ಬಡವನೆ. ಇದಂತೂ ಮಾತಾಡಂಗೆ ಇಲ್ಲ, ಸ್ಟೇಟ್ ಅವ್ರ ಕೈಲಾಗಲ್ಲ ಸರ್, ಸೆಂಟ್ರಲ್ ಅವರೇ ಮಾಡ್ಬೇಕು. ಮುಂದಿನ ಸಲ ಎಲ್ಲ ಕಮ್ಮಿ ಮಾಡ ಸರ್ಕಾರ ಬರ್ಲಿ ಸರ್. ಸಾಲ ಮಾಡಿದ್ರು, ಬಾಂಡ್ ಎತ್ತಿದ್ರು, 1,00,00,000 ಸಾಲ ತೀರಿಸಿದ್ದಾರೆ. ಇದಕ್ಕಾಗಿ ಜಾಸ್ತಿ ಆಗಿದೆ, ಜನರ ಕಾರಣ, ಜನರ ದುರಾಸೆಗೆ ಬಿದ್ದಿದೀವಿ, ಅದಕ್ಕಾಗ್ತಾ ಇದೆ. ಭೇದ ಭಾವ ಮಾಡ್ಕೊಂಡು ಹೋಗ್ತಾ ಇದಾರೆ. 8 ವರ್ಷಕ್ಕೆ 8 ಸಲನೂ ಬಂದಿಲ್ಲ ಬೆಂಗಳೂರಿಗೆ. ಪಾರ್ಶಾಲಿಟಿ ಆಗ್ತಿದೆ ಸೌತ್ ಇಂಡಿಯಾಗೆ, ನಾರ್ತ್ ಇಂಡಿಯಾಗೆ. ಇವ್ರು ಅದೇ ಕೆಲಸ ಮಾಡಿದ್ರು, ಏನು ಪ್ರಯೋಜನ ಇಲ್ಲ. ನಾವು ದುಡಿಯೋ ದುಡಿಲೇಬೇಕು, ಒಬ್ಬ ರಾಗ್ತಲೇ ಇರ್ತಾರೆ ಅವರು. ಇವ್ರಿಗೆ ಮನೆ ಮರದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಗೆ ಜೀವನದಲ್ಲಿ ಯಾರು ಓಟ್ ಹಾಕ್ಬಾರ್ದು. ಕೆಲಸಪಾರ್ಥ ಯಾರು ಆ ಪರಿಸ್ಥಿತಿಗೆ ತಂದಿಡ್ಬೇಕು ಅವ್ರನ್ನ? ಒಂದು ಪೈಪ್ ಗೋಸ್ಕರ ಯಾರಾದ್ರೂ 20 ಅಡಿ ಲಾರಿ ತಗೊಂಡು ಹೋಗಕ್ಕಾಗತ್ತಾ? ಪೆಟ್ರೋಲ್ ಡೀಸೆಲ್ ಹಿಂಗ್ ರೈಟರ್ಸ್ ಎಲ್ಲಾಳಗ್ ಹೋಗೋಣ. ಏರಿಯಾ ರೈಟರ್ ಯೂಸ್ ಮಾಡ್ಕೊಂಡು ಸಹಿಸ್ತಾ ಇದಾರೆ. ಎಲ್ಲ ಜನಸಾಮಾನ್ಯ ಬದುಕು ಫುಟ್ಬಾಲ್ ಬಂತು. ನಿರ್ಮಲಾ ಸೀತಾರಾಮನ್ ಅವ್ರು 20 ಲಕ್ಷ ಕೋಟಿ ಕೊಟ್ಟದ್ ಯಾರು ಕೊಟ್ಟ ದೇವ್ರ ನಮ್ಗಂತೂ ಗೊತ್ತಿಲ್ಲ. ಈ ತರ ರೈಟರ್ ಯೂಸ್ ಮಾಡಿದ್ರೆ ಎಲ್ಲಾಳಗ್ ಹೋಗ್ಬೇಕು. ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ, ಸಿಗೋದು ಇಲ್ಲ ಬಿಡಿ. ಇವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಾ ಇದಾರೆ. ಸಂದಿಗ್ಧ ಪರಿಸ್ಥಿತಿಗೆ ತಳ್ಬೇಕು ಇವ್ರು. ಯಾರು ಬೇಜಾರಿಗೆ ಬರ್ತಾರೆ ಅವ್ರು ನಮ್ದು ನಡೀತಾ ಇದನ್ನ ಮಾಡ್ತಾರೆ ಅಷ್ಟೇ. ಈ ಸರ್ಕಾರ ಇರೋದಕ್ಕಿಂತ ಸಾಯಿ ಆದ್ಮೇಲೆ ತುಂಬಾ ಖಂಡಿಸ್ತೀವಿ. ಬಟ್ 100 ಕ್ರಾಸ್ ಆಗಿರೋದು ಕರ್ನಾಟಕ ಇಷ್ಟೆಲ್ಲ ಇಲ್ಲ. 10,000 ಕೋಟಿ ಹೊಡೆದಿದ್ದಾನೆ ಅಂತ ಯಡಿಯೂರಪ್ಪ. ಯಾವುದೇ ಸರ್ಕಾರ ಬಂದ್ರು ಏನು ಆಗಲ್ಲ, ಈ ಸರ್ಕಾರನೇ ಬೇಡ. 1,000 ರೂಪಾಯಿಗೆ ತಗೊಂಡ್ ಪೆಟ್ರೋಲ್ನ ಕ್ಯಾನಲ್ ಹಾಕೋಣದು, ಗಾಡಿ ಮೇಲೆ ಹಾಕೋ, ಗಾಡಿ ಸುಟ್ಟ ಹಾಕ್ಬಿಡೋದು. ಓಟ್ ಹಾಕದಿನ ಅಂದ್ರೆ ಅವ್ರ ದುಡಿಮೆ ಮಾಡಕ್ ಅಷ್ಟೇ. ನಾವು ಸುಮ್ಸುಮ್ನೆ ಓಟ್ ಹಾಕದಷ್ಟೇ, ನಾವು ವ್ಯರ್ಥನೇ ಇಲ್ಲ. ಅವ್ರ ಗಂಟು ಮಾಡ್ಕೊಂಡು ಇವರು ಜೀವನ ಮಾಡ್ಕೊಂಡು ಹೋಗ್ಬಿಟ್ರೆ ಸರ್, ಯಾವ ಸರ್ ಎಲ್ಲ ಸರ್ಕಾರ ಬಂದ್ರು ಅದೇ ಹಣೆ ಬರೋ ಸರ್. ಯಡಿಯೂರಪ್ಪ ಓಕೆ, ಮಾಸ್ಕ್ ಲೀಡರ್ ಅವರು ಅನ್ನ ನೀರು ಗಿಲ್ದ್ರೆ ಸಾಯ್ತಾವ್ರೆ. ಬೈಕ್ ಗಾಡಿ ಎಲ್ಲ ಬಿಟ್ಬಿಟ್ಟು ನಡ್ಕೊಂಡು ಓಡಾಡಬೇಕು, ಇಲ್ಲ ಸೈಕಲ್ ತರ ಓಡಾಡಬೇಕಷ್ಟೇ. ಆರು ಕೇರ್ತಲೆ 3 ಗಿಳ್ತಲೆ ಜನ ಆಗಾಗ್ಬಿಟ್ಟಿದ್ದಾರೆ. ಅವ್ರು ಬಂದು ನೋಡಿದ್ರೆ ನಮ್ಗೆ ಗೊತ್ತಾಗಿದೆ. ಇವ್ರು ನೆಕ್ಸ್ಟ್ ಬಸ್ ಏನು ಮಾಡ್ತಾರೆ ನೋಡೋಣ. ಅವರು ಏನು ಮಾಡಲ್ಲ, ಇವ್ರು ಏನು ಮಾಡ್ತಾರೆ ಸರ್? ನೆಕ್ಸ್ಟ್ ಇವರು ಮಾಡಲ್ಲ, ಇವರು ಅದೇ ಕತೆ. ಬಿಜೆಪಿ ಸರ್ಕಾರ ಬಹಳ ವರ್ಷ ಸರ್, ದೊಡ್ಡ ವರ್ಷ ಸರ್ಕಾರ. ಎಲ್ಲ ಪ್ರೈಸು ಜಾಸ್ತಿ ಆಗ್ಬಿಟ್ಟೆ, ಅಡುಗೆ ಎಣ್ಣೆನೂ ಜಾಸ್ತಿ ಆಯತ್ತೆ. ಇದಂತೂ ಮಾತಾಡಂಗೆ ಇಲ್ಲ. ಬರೋದು 18 ಬರುತ್ತೆ ಮೈಲೇಜು. ಎಲ್ಲಿ ಸರ್ ಹಿಂಗೆ ಮಾಡಿದ್ರೆ ಕತೆ ಜಗತ್ತು? ಜನಗಳು ಕಷ್ಟ, ಬಡವ್ರಿಗಂತೂ ಸಿಕ್ಕಾಬಟ್ಟೆ. ನಿರೀಕ್ಷೆ ಕಮ್ಮಿ, ಸ್ಟೇಟ್ ಅವ್ರ ಕೈಲಾಗಲ್ಲ ಸರ್, ಸೆಂಟ್ರ್ ಅವರೇ ಮಾಡಬೇಕು. ಕಮ್ಮಿ ಮಾಡಿದ್ರೆ ಸ್ಟೇಟ್ನವ್ರ ಕೈಲೆಲ್ಲ ಆಗಲ್ಲ ಸರ್. ಬಟ್ ಅಲ್ಲಿ ಮೋದಿ ಕಮ್ಮಿ ಮಾಡಬೇಕಷ್ಟೇ. ಮುಂದಿನ ಸಲ ಎಲ್ಲ ಕಮ್ಮಿ ಮಾಡೋ ಸರ್ಕಾರ ಬರಲಿ ಸರ್. ನಮಗೆಲ್ಲ ಯಾವ ಸರ್ಕಾರ ಆದರೂ ಸರಿ ಸರ್, ಬಡವ್ರಿಗೆ ಒಳ್ಳೇದಾಗಬೇಕಷ್ಟೇ. ಇಂಥ ಸರ್ಕಾರ ಅಂತ ಏನಿಲ್ಲ ನಮಗೆ. ಜನಕ್ಕೆ ಒಳ್ಳೇದು ಮಾಡಿದ್ರೆ ಓಟ್ ಹಾಕ್ತೀವಿ ಅಷ್ಟೇ. ಈಗ ಏನಾಗಿದೆ, ಏನು ಉತ್ಪಾದನೆ ರಾಷ್ಟ್ರಗಳಿದೆ ಅದು ಉತ್ಪಾದನೆ ಕಡಿಮೆ ಮಾಡಿ ಪೆಟ್ರೋಲ್ ಬೆಲೆನ ರೇಸ್ ಮಾಡ್ತಾ ಇದೆ. ಆಮೇಲೆ ಈ ಏನು ಹಿಂದೆ ಏನು ಸಾಲ ಮಾಡಿದರು, ಬಾಂಡ್ ಎತ್ತಿದ್ರು, ಆ ಬಾಂಡ್ 20,00,00,000 ಕೋಟಿನೇನೋ ಸಾಲ ತೀರಿಸಿದ್ದಾರೆ. ಇದಕ್ಕಾಗಿ ಜಾಸ್ತಿ ಆಗಿದೆ. ಇನ್ನು ಮುಂದೆನಾದರೂ ಇದನ್ನು ಜಿ ಎಸ್ ಟಿ ಒಳಗೆ ತಂದರೆ ಒಳ್ಳೆಯದು ಅಂತ, ಜಿ ಎಸ್ ಟಿ ಒಳಗೆ ತಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸರ್ಕಾರಕ್ಕೆ ಬಗ್ಸೋಕ್ಕೆ ಅದು ಇದು ಯಾವುದು ಫ್ರೀ ಕೊಡೋ ಬದಲು, ಸಬ್ಸಿಡೈಸ್ ಕೊಡೋ ಬದಲು, ಎಲ್ಲದಕ್ಕೂ ಒಂದು ಥರದಲ್ಲಿ ಒಂದಿಷ್ಟು ಕಾಸ್ಟ್ ಅಂತ ಹಾಕಿ ಜನರಿಗೂ ಕಡಿಮೆ ಆಗಿ ಫ್ರೀ. ಏನಪ್ಪ ಅಂದರೆ ಏನು ಬಿ ಪಿ ಎಲ್ ಕಾರ್ಡ್ ಇದೆ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಅದ್ರ ದುಡ್ಡನ್ನ ಪೆಟ್ರೋಲ್ಗೆ ಯೂಸ್ ಮಾಡ್ಕೋಬೋದು. ಹೌದು ಸರ್, ಅದಕ್ಕೆ ಏನಾಗುತ್ತೆ ಅಂದರೆ ಇವಾಗ ಈ ಸಬ್ಸಿಡೈಸ್ ಕೊಡ್ತಾರಲ್ಲ, ಈ ಬಿ ಪಿ ಎಲ್ ಕಾರ್ಡಲ್ಲಾಗಲಿ ಮತ್ತು ಇನ್ನೊಂದಾಗಲಿ ಅದೆಲ್ಲ ಸ್ಟಾಪ್ ಮಾಡಿದರೆ ಇದು ಕೊಡ್ಬೋದು. ಅದು ಬಡವರು ಅಂತ ಹೇಳ್ತಾರೆ. ಯಾರು ಬಡವರಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೂ ಎಲ್ಲರೂ ಶ್ರೀಮಂತರ ಇರೋದಿಲ್ಲ. ಯಾರು ಬಡವರಿದೆ, ಒಬ್ಬ ಕೂಲಿ ಅವನಿಗೆ ಇವತ್ತು 1,000 ರೂಪಾಯಿ ಸಂಬಳ ಇದೆ, ಒಬ್ಬ ಸುಮ್ಮನೆ ಕೂಲಿ ಮಾಡಿದರೆ ಬೇಡ, ಒಂದು ಕೊನೆಗೆ 500 ರೂಪಾಯಿ ಅದು ಸಿಕ್ಕೇ ಸಿಗುತ್ತೆ ಅಂದರೆ 15,000 ರೂಪಾಯಿ ಆಯಿತು, 15,000 ರೂಪಾಯಿ ತಗೊಳ್ಳೋಣ ಬಡವನೇ. ಯೋಚನೆ ಮಾಡಬೇಕು. ಮೋದಿ ಕಾರಣ ಅಂತಲ್ಲ, ಜನರ ಕಾರಣ, ಜನರ ದುರಾಸೆಗೆ ಬಿದ್ದಿದ್ದೀವಿ, ಅದಕ್ಕೆ ಆಗ್ತಾ ಇದೆ. ಅದೇ ಇದು ಏನು ಸ್ಟೇಬಲ್ ಗೌರ್ಮೆಂಟ್ ಇಲ್ಲ, ಮತ್ತು ಪ್ರೈಸಿಂಗ್ ಯಾರಿಗೆ ಹೋಗುತ್ತೆ, ಏನು ಎಷ್ಟು ಟ್ಯಾಕ್ಸ್ ಪಾರ್ಟ್ ಯಾರಿಗೆ ಹೋಗುತ್ತೆ, ಸ್ಟೇಟ್ಗೆ ಹೋಗುತ್ತಾ, ಸೆಂಟ್ರಲ್ಗೆ ಹೋಗುತ್ತಾ, ಮತ್ತು ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು, ಅದು ಮಾಡ್ತಾ ಇಲ್ಲ. ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿದ್ರೆ ಹಿಂಗೆ ಸಪೋಸ್ ಬಿಸ್ನೆಸ್ ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ಜಿ ಎಸ್ ಟಿ ರಿಬೇಟ್ ಸಿಗುತ್ತೆ, ಅದೊಂದು ಅನುಕೂಲ ಆಗುತ್ತೆ. ಜಿ ಎಸ್ ಟಿ ಆದರೆ ಜಿ ಎಸ್ ಟಿ ಆದಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾರ್ಯಾರಿಗೆ ಏನೇನು ಪಾರ್ಟ್ ಇದೆ ಅಂತ. ಏನು ಲಾಭ ಆಗ್ತಾ ಇಲ್ಲ ಅದಂತೂ ನಿಜ. ಅವರು ಮೋದಿ ಅವ್ರಿಗೆ ನಾರ್ತ್ ಇಂಡಿಯಾ ಒಂಥರ, ಸೌತ್ ಇಂಡಿಯಾ ಒಂಥರ, ಆ ಥರ ಭೇದ ಭಾವ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಈ ಜನರಲ್ಲಾಗಿ ನೋಡಿದ್ರೆ ನಾರ್ತ್ ಇಂಡಿಯಲ್ಲಿ ಅವರು ಎಷ್ಟೊಂದು ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ಬೆಂಗಳೂರಲ್ಲಿ ನಮಗೆ ಎಷ್ಟೊಂದು 9 ವರ್ಷ ಆಯಿತಾ ಅವರು ರಾಜಕೀಯಕ್ಕೆ ಬಂದು, ಬಿ ಜೆ ಪಿ ಗೌರ್ಮೆಂಟು 8 ವರ್ಷಕ್ಕೆ 8 ಸಲನೂ ಬಂದಿಲ್ಲ ಬೆಂಗಳೂರಿಗೆ. ಅದು ಎಲ್ಲ ಇಟ್ಸ್ ನೋನ್ ಟ್ರೂತ್. ಪಾರ್ಶಾಲಿಟಿ ಆಗ್ತಿದೆ ಸೌತ್ ಇಂಡಿಯಾಗೆ, ನಾರ್ತ್ ಇಂಡಿಯಾಗೆ ಅಷ್ಟೇ. ಅಟ್ ಕಮ್ಯುನಿಸ್ಟ್ ಬರಬೇಕು, ಕಾಂಗ್ರೆಸ್ಸು ಬೇಡ, ಬಿ ಜೆ ಪಿನೂ ಬೇಡ. ಕಮ್ಯುನಿಸ್ಟ್ ಬಂದರೆ ಅವ್ರಿಗೆ ಕರೆಕ್ಟಾಗಿ ಅವರು ಬ್ರೇಕ್ ಇವನ್ ಪಾಯಿಂಟ್ ಥರ ಮಾಡ್ತಾರೆ ಅಷ್ಟೇ. ಯಾರಿಗೆ ಫೇವರು ಮಾಡಲ್ಲ, ಯಾರಿಗೆ ಲಾಭನೂ ಮಾಡಿ ತಂದುಕೊಡಲ್ಲ. ತುಂಬ ಜಾಸ್ತಿ ಆಗಿದೆ, ಬೇಜಾರಾಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಕಮ್ಮಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ನಮಗೆ ಏನಂತ ಅನಿಸುತ್ತೆ ಅಂತಂದರೆ, ನಮಗೆ ಅಟ್ ಎಂಡು ಪೆಟ್ರೋಲ್ ನಾವೇ ಜಾಸ್ತಿ ಯೂಸ್ ಮಾಡೋದು ಜನಗಳು, ಸೊ ಅವ್ರಿಗೆ ಎಂಡ್ ಯೂಸರ್ಸ್ಗೇ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಸರ್, ಇವಾಗ ನನಗೆ ಅನಿಸ್ತಾ ಇರೋದು ನೋಡಿದ್ರೆ, ಇವಾಗ ನೋಡಿ ನಾನು ಇವಾಗ ಕಾರ್ ಚೇಂಜ್ ಮಾಡಬೇಕು ಅನ್ನಿಸ್ತಾ ಇದೆ. ಯಾಕೆಂತಂದರೆ
ಎಲೆಕ್ಟ್ರಿಕ್ ವೆಹಿಕಲ್ ಕನ್ಸಂಪ್ಷನ್ ಎಲ್ಲ ಚೆನ್ನಾಗಿದೆ, ಪೆಟ್ರೋಲ್ ಇಲ್ಲ, ಏನೂ ಇಲ್ಲ, ಡೀಸೆಲ್ ಇಲ್ಲ, ಸೊ ಹಾಗೆ ಓಡುತ್ತೆ ಅಂತ ಅನ್ನಿಸ್ತಾ ಇರೋದ್ರಿಂದ ಎಲ್ಲರೂ ಅಭಿಪ್ರಾಯನೂ ಅದೇನೆ. ಯಾರ್ಯಾರು ಯೂಸ್ ಮಾಡ್ತಾಯಿದ್ರೆ ಅವರೆಲ್ಲ ಹಂಗೆ ಅನಿಸುತ್ತೆ, ಎಲೆಕ್ಟ್ರಿಕ್ ವೆಹಿಕಲ್ ಇಟ್ಕೊಂಡಿದ್ರೆ ಒಳ್ಳೆಯದು ಅಂತ. ಸೊ ನಾನು ಆಲ್ಮೋಸ್ಟ್ ಬೈಕ್ ಬುಕ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಎಲೆಕ್ಟ್ರಿಕ್ಕು. ಡೀಸೆಲ್ ರೈಟ್ ಎಲ್ಲ ಜಾಸ್ತಿ ಆಯಿತು, ಬಟ್ಟು ಡೀಸೆಲ್ ರೈಟ್ ಜಾಸ್ತಿ ಆಗಿದೆ ನಮಗೆ ಬಾಡಿಗೆ ಏನೂ ಜಾಸ್ತಿ ಕೊಡ್ತಾ ಇಲ್ಲ, ಡೀಸೆಲ್ಲು ಪೆಟ್ರೋಲು ಜಾಸ್ತಿ, ಗಾಡಿ ಓಡಿಸೋದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಬದುಕೋದಕ್ಕೆ ಕಷ್ಟ ಆಗೈತೆ, ಊಟ ಮಾಡೋದು ಹೆಂಗೆ ಅನ್ನೋದು, ಬಾಡಿಗೆ ಕೇಳಿದ್ರೆ ಬಾಡಿಗೆ ಕೊಡೋದಿಲ್ಲ, ನೀನೆಲ್ಲ ಇನ್ನೊಂದು ಗಾಡಿ ಬರ್ತೈತೆ ಹೋಗ್ರಿಂದ, ಡೀಸೆಲ್ ನಾವು ಈ ಥರ ಮಾಡಿದ್ರೆ ಯಾವ ಥರ ಇದು ಮಾಡೋದು, ಹೆಂಗೆ ಬದುಕೋದು, ಯಾವ ಥರ ಇದು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಗೌರ್ಮೆಂಟವ್ರು ನೋಡಿ ನಮಗೆ ಕಮ್ಮಿ ಮಾಡಿಕೊಡ್ಬೇಕು ಆ ಥರ ಕೇಳ್ತಾ ಇದ್ದೀವಿ ಅಷ್ಟೇ. ಆದರೂ ಅವ್ರು ಸಿ ಎಮ್ ಆಗಿದ್ದಾರೆ, ಬಟ್ ಯಾರು ಬಂದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ರೈಟ್ ಮಾತ್ರ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಒಂದೇ ಸಮ, ಅದು ಇವ್ರು ಬಂದು ಏನು ಮಾಡ್ತಾರೋ, ಅವರು ಇರೋವರೆಗೂ ಏನು ಮಾಡಿಲ್ಲ ನಮಗೆ, ಡೀಸೆಲ್ ಪೆಟ್ರೋಲ್ ಎಲ್ಲ ಏರ್ಸ್ಕೊಂಡು ಹೋದ್ರು, ಎಲ್ಲ ಬೆಳೆನೂ ಜಾಸ್ತಿ ಆಯಿತು, ಯಾವುದೂ ಕಮ್ಮಿ ಆಗಿಲ್ಲ. ಇವ್ರು ಬಂದು ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಮಗೆ, ಇವರು ಅದೇ ಕೆಲಸ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಎಲ್ಲ ಸರ್ಕಾರನೂ ಅದೇ ಸರ್, ಯಾವ್ದು ಬಂದರೂ ಏನು ಇದಾಗ್ತಾಯಿಲ್ಲ, ಈ ಸರ್ಕಾರ ಆ ಸರ್ಕಾರ ಅಂತ ಏನಿಲ್ಲ, ನಾವು ದುಡಿಯೋ ದುಡಿಲೇಬೇಕು, ಅವ್ರು ಮಾತ್ರ ಏರ್ಸ್ಕೊಂಡು ಕುಬೇರ ಆಗ್ತಲೇ ಇರ್ತಾರೆ ಅವರು, ನಮಗೆ ಮಾತ್ರ ಇದು ಬಡವರೇ, ನಾವು ಬಡವರು ಬಡವರಾಗೇ ಇರಬೇಕು. ಪೆಟ್ರೋಲ್ ಡೀಸೆಲ್ ಹಿಂಗೆ ರೇಟ್ ಸರ್ ಎಲ್ಲಾಳಗೆ ಹೋಗೋಣ, ಇವ್ರಿಗೇನು ಮಾನ ಮರೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ. ಒಪೆಕಲ್ಲಿ ರೇಟ್ ಕಮ್ಮಿ ಆಗಿದೆ ಅಂತ ಬರ್ತದೆ, ಒಪೆಕ್ಕೂ ಇಂಡಿಯಾಗೆ ಸಂಬಂಧ ಇಲ್ಲ, ಬಟ್ ಆದರೂ ಇವರು ಏನಕ್ಕೆ ರೇಟ್ ರೈಸ್ ಮಾಡ್ಕೊಂಡು ಸಹಿಸ್ತಾ ಇದ್ದಾರೆ, ಬದುಕಿಲ್ಲ, ಕೆಲಸ ಇಲ್ಲ, ಜನಸಾಮಾನ್ಯ ಬದುಕು ಫುಟ್ಬಾದಕ್ಕೆ ಬಂತು. ನಿರ್ಮಲಾ ಸೀತಾರಾಮನ್ ಅವ್ರು 20 ಲಕ್ಷ ಕೋಟಿ ಕೊಟ್ಟದ್ದು, ಯಾರು ಕೊಟ್ಟೋ ದೇವಣ್ಣ ನಮಗಂತೂ ಗೊತ್ತಿಲ್ಲ. ಕಂಡಂಗೆ 20-25 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಯಿತು, 30 ರೂಪಾಯಿವರೆಗೂ ಡೀಸೆಲ್ ಬಂತು. ಒಂದು ಗಾಡಿ ಮೈಲೇಜ್ ಬರೋದೆ 2-ವೀಲರು 30-35 ಕಿಲೋಮೀಟ್ರು, ಕಾರ್ ಬಂದು ಬರೋದು 17-18 ಮೈಲೇಜ್ ಬರೋದು. ಈ ಥರ ರೇಟ್ ರೈಸ್ ಮಾಡಿದ್ರು ಎಲ್ಲಾಳಾಗ ಹೋಗಬೇಕು, ಏನೋ ದಾರಿ ತೋರಿಸಿ ಬದುಕು. ಎಲ್ಲಿ ಸ್ಪಂದಿಸ್ತಾರೆ ಸೊಮ್ಮೆ? 20 ಲಕ್ಷ ಕೋಟಿ ಕೊಟ್ಟಿರಲ್ರಿ ನಮಗೆಲ್ಲ, ನಿಮಗೂ ಕೊಟ್ಟಿರಲ್ಲ. ಇದೇ ಇದೇ ಅವಧಿನಲ್ಲಿ ಲಾಸ್ಟು JDS ಕಾಂಗ್ರೆಸ್ಸು ಸಮ್ಮಿಶ್ರ ಸರ್ಕಾರ ಇರಬೇಕಾದ್ರೆ ಬರೀ 2 ರೂಪಾಯಿ, ಕುಮಾರಸ್ವಾಮಿ ಅವರು ಇರಬೇಕಾದ್ರೆ 2 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಎಲ್ಲ ಏನು ದಂಗೆ ಎದ್ಬಿಟ್ರು, ಓ ಜಾಸ್ತಿ ಮಾಡಿಬಿಟ್ರು ಅಂತ. ಅದೇ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ 1 ರೂಪಾಯಿ ಕಡಿಮೆ ಮಾಡಿದ್ರು, ಅವ್ರ ಕೈನಲ್ಲಿ ಮಾಡೋಕ್ಕಾಗುತ್ತೆ. ಇವರು 100 ರೂಪಾಯಿ 25-40 ರೂಪಾಯಿ 50 ರೂಪಾಯಿ ಜಾಸ್ತಿ ಮಾಡೋಕ್ಕಾಗಿದೆ. ಇವಾಗೆಲ್ಲ ಯಾಕೆ ಜನಸಾಮಾನ್ಯರು ಸುಮ್ಮನೆ ಇದ್ದಾರೆ? ಎಣ್ಣೆ ರೇಟು, ತಿನ್ನೋ ನಾವು ಆಹಾರ ಪದಾರ್ಥ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ರೈತ್ರಿಗೆ ಮಾತ್ರ ಅವ್ರು ಹೇಗಿದ್ದರು ಹಾಗೆ ಇದ್ದಾರೆ, ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ, ಸಿಗೋದು ಇಲ್ಲ ಬಿಡಿ. ಇವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು, ಆದರೆ ಜನಸಾಮಾನ್ಯರಿಗೆ ಮಾತ್ರ ಕೆಳಗಡೆ ತುಳಿತಾನೆ ಇದ್ದಾರೆ ಇವತ್ತಿನವರೆಗೂ. ಇಲ್ಲ, ಯಾವ ಸರ್ಕಾರ ಅಲ್ಲ, ಜೀವನದಲ್ಲಿ ಯಾರು ಓಟ್ ಹಾಕ್ಬಾರ್ದು ಅಷ್ಟೇ. ಓಟ್ ಹಾಕ್ಬೋ, ಓಟೇ ಹಾಕಿ ಗೆಲ್ಲಿಸ್ಬಾರ್ದು ಯಾರು ಗೆಲ್ಲಿಸ್ಬಾರ್ದು ಆ ಪರಿಸ್ಥಿತಿಗೆ ತಂದಿಡ್ಬೇಕು ಇವ್ರನ್ನ. ಯಾವ ಕಾಂಗ್ರೆಸ್ ಬರಲಿ, ಯಾವ JDS ಬರಲಿ, ಯಾವ BJP ಬಂದ್ರೂ ಇದೇ ಪ್ರಾಬ್ಲಮ್ಮೇನೆ, ಯಾರಿಗೂ ಓಟ್ ಹಾಕ್ಬಾರ್ದು. ಆ ಥರ ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಬೇಕು ಇವ್ರನ್ನ. ಆ ಥರ ಮೋದಿಯವರು ಒಂದು ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ರು ನಮ್ಮ ಸರ್ಕಾರದಲ್ಲಿ, ಭಾರತ ಸರ್ಕಾರದವ್ರ ಮೇಲೆ ಅಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ನಮ್ಮ ಜನಸಾಮಾನ್ಯರು, ಆ ನಿರೀಕ್ಷೆನೆಲ್ಲ ಕಳ್ಕೊಂಬಿಟ್ಟಿದ್ದಾರೆ ಮೋದಿಯವರು. ಈ ಕಡೆ ಯಡಿಯೂರಪ್ಪವ್ರಿಗೂ ಅವ್ರಿಗೂ ಕಣ್ ಕಾಣಿಸಿದ್ರು ಆದ್ರೂ ಯಾವುದೇ ರೀತಿಯಾದ ಸ್ಪಂದಿಸ್ತಾ ಇಲ್ಲ. ಸರ್, ನಮ್ಮ ಇಂಡಿಯಾದಲ್ಲಿ ಇವಾಗ ಬಡವ್ರ ಮಕ್ಕಳು ಬದುಕೋ ಥರ ಕಾಣಿಸ್ತಾ ಇಲ್ಲ ನೋಡಿದರೆ. ಈ ಡೀಸೆಲ್ ಪೆಟ್ರೋಲ್ ಎಲ್ಲ ಹೋಗ್ತಾಯಿದ್ರೆ ಎಲ್ಲ ಪ್ರೈಸು ಜಾಸ್ತಿ ಆಗಿದೆ. ಯಾವುದೇ ಕೆಲಸದವರಲ್ಲಿ ಏನು ರೇಟ್ ಜಾಸ್ತಿ ಆದರೆ ಜಾಸ್ತಿ ಆಗಿದ್ರೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಪೇಮೆಂಟ್ ಇಲ್ಲಿ ಬರ್ತಾ ಇಲ್ಲ, ಈ ಥರ ತುಂಬ ಪ್ರಾಬ್ಲಮ್ ಇದೆ. ಡೀಸೆಲ್ ವಿಪರೀತ ಈ ಥರ ನಮ್ಮ ಹಿಸ್ಟ್ರಿಯಲ್ಲಿ ಯಾವತ್ತು ನೋಡಿಲ್ಲ. ಸೊ ಇವಾಗ ಕಡಿಮೆ ಆದ್ರೆ ಎಷ್ಟು 1-2 ರೂಪಾಯಿ ಮಾಡ್ಬೋದು ಅಂತ. ಬಾಡಿಗೆ ಮಾಡಿದವ್ರು ಜಾಸ್ತಿ ಮಾಡಿರೋ ಕಡಿಮೆ ಮಾಡ್ತಾರೆ, ಮಾಡಲ್ಲ. ಯಾಕಂದರೆ ಇವಾಗ ಒಂದು 5 ಕಿಲೋಮೀಟ್ರ್ ಹೋಗೋದಕ್ಕೆ ಒಂದು ಗಾಡಿ ಟೆಂಪೋನೋ ಲಾರಿನೋ ಯಾವುದೋ ಒಂದು ಕರೆದ್ರೆ, ಒಂದು ಟಾಟಾ ಎಸಿಯೋ ಕರಿತೀವಿ, ಒಂದು 2 ಕಿಲೋಮೀಟ್ರ್ ಹೋಗೋದಕ್ಕೆ 100 ರೂಪಾಯಿ 150 ರೂಪಾಯಿ ತಗೊಳ್ತಾರೆ. ಇವಾಗ 500 ರೂಪಾಯಿ ಮಿನಿಮಮ್ ಮಾತಾಡ್ತಾರೆ. ಯಾ ಸುಮ್ಮನೆ ಬೇಕಾದ್ರೆ ಇರ್ತಾರೆ, ಮತ್ತೆ ಕಡಿಮೆ ಮಾಡಿದ್ರೆ ಏನಾದ್ರು ಕಡಿಮೆ ಮಾಡ್ತಾರೆ? 500 ರೂಪಾಯಿಗೆ ಬಾಡಿಗೆ ಅದೇ ಅಭ್ಯಾಸ ಆಗ್ಬಿಡುತ್ತೆ, ಕಡಿಮೆ ಆಗಲ್ಲ. ಈ ಥರ ಪರಿಸ್ಥಿತಿ ಇದೆ ಸರ್. ಅದ್ರ ಬಗ್ಗೆ ಯಾರು ಬಂದ್ರೂ ಏನು ಸೆಂಟ್ರಲ್ ಗೌರ್ಮೆಂಟ್ ಇದು ತೀರ್ಮಾನದ ಬಗ್ಗೆ ಸ್ಟೇಟ್ ಗೌರ್ಮೆಂಟಲ್ಲಿ ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಇವ್ರೇನು ಫೈಟ್ ಮಾಡಿ ಸಪ್ರೇಟ್ ನಮ್ಮ ಸ್ಟೇಟ್ ಕರ್ನಾಟಕ ಸ್ಟೇಟ್ ಮಾಡಿದ್ರೆ ಏನಾದ್ರು ತರೋಕ್ಕಾಗತ್ತಾ? ಕಷ್ಟ ಇದಾವಲ್ಲ ಏನು ಸರ್, ಹೇಳ್ಕೊಳ್ಳೋಕ್ಕೆ ಚೆನ್ನಾಗಿದೆ, ಏನು ಆ ಥರ ಅಭಿವೃದ್ಧಿ ಆಗಿರೋ ಥರ ಕಾಣಿಸ್ತಾ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್, ಒಂದು ಟ್ರಾಫಿಕ್ನಲ್ಲಿ ಒಂದು ಪೈಪ್ ಹಾಕೊಂಡು ಹೋದರೆ 1,000 ರೂಪಾಯಿ ಪೆನಾಲ್ಟಿ ಆಗ್ತಾ ಇದ್ದಾರೆ. ಯಾವುದು ಲೆಂತ್ ಮಾಲೆ ಅಂತೇಳ್ಬಿಟ್ಟು ಒಂದು ಪೈಪ್ಗೋಸ್ಕರ ಯಾರಾದ್ರೂ 20 ಅಡಿ ಲಾರಿ ತೊಗೊಂಡೋಗಾಗತ್ತಾ? ಇದೆಲ್ಲ ಅರ್ಥ ಮಾಡ್ಕೊಬೇಕು. ಹೆಂಗೆ ಇವ್ರ ಪಾಟಕ್ಕೆ ತೀರ್ಮಾನ ಮಾಡ್ತಾವ್ರೆ, ಅಲ್ಲಿ ಕೂತ್ಕೊಂಬಿಟ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋಕೆ ನಮ್ಮ ಕೈಯಲ್ಲಿ ಆಗುತ್ತೆ, ಇಂಡಿಯಾದಲ್ಲಿ ಆ ಥರ ಫೆಸಿಲಿಟಿ ಇದೆ. ಇವಾಗ ಲಾರಿ ನಮ್ಮ ಮನೆಗೆ ಒಂದು ಪೈಪ್ ಬೇಕಾಗಿತ್ತು, 1,000 ಕೇಳ್ತಾ ಇದ್ದಾನೆ. ಇದು ಯಾವುದೇ ಪೆನಾಲ್ಟಿ ಆದರೆ 1,000 ನೀವು ಕೊಡಬೇಕಂತ, ಒಂದು ಲೆಂತ್ ಶಾರ್ಟೇಜ್ ಆಗಿರೋದಕ್ಕೆ 1,000 ಪೆನಾಲ್ಟಿ ಕೊಟ್ಟು ಅವ್ನು ಬಾಡಿಗೆ ಕೊಟ್ಟು ತೊಗೊಂಡೋಗಾಗತ್ತಾ? ಹೆಂಗೆ ಕೆಲಸ ಮಾಡೋದು? ಹೆಂಗೆ ಬಡವ್ರ ಮಕ್ಕಳು ಬದುಕೋದು? ತುಂಬ ಕಷ್ಟ ಇದೆ ಸರ್. ಆದರೆ ಇದೇ ಥರ ಹೋದರೆ ತುಂಬ ಯಾರೋ ಸಾಧಾರಣ ಮಕ್ಕಳು ಇರೋಕ್ಕಾಗಲ್ಲ, ಏನೋ ಒಟ್ಟಾಸು ಈ ಥರದ ಇದರಲ್ಲಿ ಸಾಯ್ತಾರೆ ಹೊತ್ತು, ಈ ಥರ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ನೋಡಿ ಸರ್, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸರ್ಕಾರ ಈ ಸರ್ಕಾರ ಬಂದ್ರೆ ಏನೋ, ಆ ಸರ್ಕಾರ ಬಂದ್ರೆ ಏನೋ, ಒಂದ್ಸರಿ ಪಾಸ್ ಆದಮೇಲೆ ಏನು ಚೇಂಜ್ ಮಾಡ್ತಾರೆ ಸರ್? ಏನೂ ಮಾಡೋದಿಲ್ಲ.
ಇವಾಗ ಕಾಂಗ್ರೆಸ್ ಇದ್ದಾಗ 80 ರೂಪಾಯಿ ಇದ್ರೆ 70 ರೂಪಾಯಿ ಇದ್ರೆ ಅವ್ರು ಆರ್ಭಟ ಮಾಡ್ತಾ ಇದ್ರೆ, ಇವಾಗ ಇವ್ರು ಬಂದಾಗ ಅವ್ರು ಮಾಡ್ತಾರೆ. ಏನು ಮಾಡ್ತಾರೆ ಇಬ್ಬರು ಎಲ್ಲರೂ ಮಾಡ್ತಾರೆ ಇದ್ದಾರೆ, ಒಬ್ಬರು ಯಾರು ಬಗ್ಗೆರವರು ಯಾರಿಲ್ಲ, ಅವಾಗ ಆಪೋಸಿಟಲ್ಲಿ ಇದ್ದಾಗ ಏನು ಮಾಡಬೇಕು ಸುಮ್ಮನೆ ಹೇಳ್ತಾರೆ. ಅದ್ರ ಬಗ್ಗೆ ಬಗೆಹರತ್ತರ ಏನು ಮಾತಾಡೋರು ಇಲ್ಲ ಬಿಡಿ. ಇವಾಗ ಕಾಂಗ್ರೆಸ್ ನೆಕ್ಸ್ಟ್ ಬರುತ್ತೆ ಅಂತ ಇಟ್ಕೊಳ್ಳಿ, 100 ರೂಪಾಯಿ ಆಗಿರೋದು 40 ರೂಪಾಯಿ 40 ರೂಪಾಯಿ ಬರೋಕ್ಕಾಗುತ್ತಾ? ಇವಾಗ 30 ರೂಪಾಯಿ ಬರ್ತಾ ಇದೆ ನಮ್ಮ ಡೀಸೆಲ್ ಪೆಟ್ರೋಲ್ ಅಂತ ಇದ್ದಾರೆ ಕ್ರೂಡ್ ಆಯಿಲ್. ಆದರೆ ಇವ್ರು 100 ರೂಪಾಯಿ ಮಾರ್ತಾರೆ. ಇವಾಗ ಮಾರ್ತಾರೆ, ಇವ್ರು 40 ರೂಪಾಯಿ ತರ್ತಾರೆ ಇಲ್ಲ 30 ರೂಪಾಯಿ ತರ್ತಾರೆ, ಇಲ್ಲ ಎಲ್ಲ ಜಿ ಎಸ್ ಟಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಎಲ್ಲ ಮೆಟೀರಿಯಲ್ ಮೇಲೆ ಜಿ ಎಸ್ ಟಿ ಬರುತ್ತೆ, ಬಟ್ ಡೀಸೆಲ್ ಪೆಟ್ರೋಲ್ ಮೇಲೆ ಡೀಸೆಲ್ ಯಾಕೆ ಬರಲಿಲ್ಲ? ಆಮೇಲೆ ಒಂದೇ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು. ಇವಾಗ ಸರ್ವಿಸ್ ಟ್ಯಾಕ್ಸ್ ಅಂತವ್ರೆ, ಟಿ ಡಿ ಎಸ್ ಅಂತವ್ರೆ, ಟಿ ಸಿ ಎಸ್ ಅಂತವ್ರೆ, ಎಲ್ಲ ಟ್ಯಾಕ್ಸ್ ಅಂತಾದ್ಮೇಲೆ ಮತ್ತೆ ಯಾಕೆ ಸರ್ ಎಕ್ಸ್ಟ್ರಾ ಆದವಲ್ಲ? ಹೆಂಗೆ ಸರ್ ತುಂಬ ಕಷ್ಟ ಇದೆ, ಏನೂ ಅರ್ಥ ಆಗ್ತಲ್ಲ ಸರ್. ಹೇಳ್ಕೊಳ್ಳೋಕೆ ಚೆನ್ನಾಗಿದೆ, ಯಾರು ಮೆಜಾರಿಟಿ ಬರ್ತಾರೆ ಅವ್ರದ್ದು ನಮ್ದು ನಡೀತಾ ಇದೆ ಅಂತ ಮಾಡ್ತಾರೆ ಅಷ್ಟೇ. ಇವಾಗ ಆಪೋಸಿಟ್ನಲ್ಲಿ ಯಾರು ಇಲ್ಲ ಅಂದ್ರೆ ಏನು ಮಾತಾಡೋಕ್ಕಾಗಲ್ಲ, ಈ ಪಾಸ್ ಮಾಡೋಕೆ ಇವ್ರು ಏನು ಕೇಳೋಂಗಿಲ್ಲ, ಅವ್ರ ಪಾಟಿಗೆ ಮಾಡ್ತಾ ಇರ್ತಾರೆ. ಇವ್ರು ಬಂದಾಗ ಹಂಗೆ, ಅವ್ರು ಬಂದಾಗ ಅಧಿಕಾರ, ಆ ಥರ ಇದೆ ಸರ್ ಪರಿಸ್ಥಿತಿ. ತುಂಬ ಕಷ್ಟ ಇದೆ ಸರ್. ಅರ್ಧ ಜನ ಖಾಲಿ ಆಗ್ಬಿಟ್ಟವ್ರು ಬೆಂಗಳೂರಿನಲ್ಲಿ, ನಮ್ಗೆ ಗೊತ್ತಿರೋ ಮಟ್ಟಿಗೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ತುಂಬ ಜನ ಖಾಲಿ ಆಗ್ಬಿಟ್ಟವ್ರೆ. ಮೊನ್ನೆ ಎಷ್ಟು ಜನ ಖಾಲಿ ಮಾಡಿಸ್ತಾರೋ ಗೊತ್ತಿಲ್ಲ, ನೋಡಬೇಕು. ಸರ್, ಇದ್ರ ಬಗ್ಗೆ ಏನು ಮಾಡಬೇಕು ಅಂತಂದರೆ, ಎಲ್ಲರೂ ಬೈಕು ಗಾಡಿಲ್ಲ ಬಿಟ್ಬಿಟ್ಟು ನಡ್ಕೊಂಡು ಓಡಾಡಬೇಕು, ಇಲ್ಲ ಸೈಕಲ್ ಥರ ಓಡಾಡಬೇಕಷ್ಟೇ. ಇಲ್ಲಾಂದರೆ ಈಗಿನ ಕಾಲ ರೇಟಲ್ಲಿ ಬಡವ್ರು ಯಾರು ಗಾಡಿ ತಗೊಳೋಕ್ಕೆ ಆಗ್ತಾಯಿಲ್ಲ. ಆಯಿತಾ, ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಕಾರ್ ತೊಗೋಬೇಕು, ಒಂದು ಬೈಕ್ ತೊಗೋಬೇಕು ಅಂತ. ಬಟ್ ಈಗಿನ ಕಾಲ ಪೆಟ್ರೋಲ್ ರೇಟ್ ನೋಡಿದ್ರೆ ಇಟ್ಸ್ ಐಲಿ ಇಂಪಾಸಿಬಲ್, ಆಗ್ತಾಯಿಲ್ಲ. ಬಟ್ ಇದು ತುಂಬ ಖಂಡಿಸ್ತೀವಿ ಹೇಳಬೇಕಂದ್ರೆ, ರೇಟ್ ತುಂಬ ದಿನ ಜಾಸ್ತಿ ಆಗ್ತಾ ಇರೋದು. ಸೊ ಸಿ, ಲಾಸ್ಟ್ 2-3 ಇಯರ್ಸ್ ಮುಂಚೆ 82-83 ಮ್ಯಾಕ್ಸಿಮಮ್ 85 ಇತ್ತು, ಬಟ್ 100 ಕ್ರಾಸ್ ಆಗಿರೋದು ಕರ್ನಾಟಕ ಇಷ್ಟೆಲ್ಲ ಇಲ್ಲ, ನಾಟ್ ಓನ್ಲಿ ಕರ್ನಾಟಕ, ಎಂಟೈರ್ ಇಂಡಿಯಾ. ಸೊ ತುಂಬಾ ಬಡವ್ರ ಮೇಲೆ ಎಫೆಕ್ಟ್ ಆಗ್ತಿದೆ ತುಂಬ. ಈವನ್ ಪೆಟ್ರೋಲ್ ಡೀಸೆಲ್ ಆಟೋಮೆಟಿಕ್ ಜಾಸ್ತಿ ಆಯಿತು ಅಂದರೆ ಎಲ್ಲ ತೈಲ ಮನೆನಿತ್ಯ ವಸ್ತುಗಳು ಪ್ರತಿಯೊಂದು ಬೆಲೆ ಜಾಸ್ತಿ ಆಗ್ತಿದೆ. ಸೊ ಬಡವರು ಒಂದು ಕಡೆ ಇದ್ರ ಕಡೆ ಗಮನ ಕೊಡ್ತಾರೋ, ಇಲ್ಲ ದಿನನಿತ್ಯ ಸಂಬಳ ಕಡೆ ಗಮನ ಕೊಡ್ತಾರೋ, ಬಟ್ ಎಲ್ಲ ಜಾಸ್ತಿ ಆಗ್ತಿದೆ. ಬಟ್ ಎಲ್ಲರೂ ಸಂಬಳ ಮಾತ್ರ ಯಾರು ಜಾಸ್ತಿ ಆಗ್ತಾಯಿಲ್ಲ, ಎಲ್ಲ ಲಿಮಿಟೆಡ್ ಕಾನ್ಸ್ಟೆಂಟ್ ಆಗಿಬಿಟ್ಟಿದೆ. ಸೊ ಫಸ್ಟು ಸರ್ಕಾರ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡೋದ್ರ ಜೊತೆ ಮಿನಿಮಮ್ ವೇತನ ಇಷ್ಟೊಂದು ಪ್ರತಿಯೊಬ್ಬರಿಗೂ ಮಾಡಬೇಕು. ಸೊ ಅದು ಮಾಡೋದ್ರಿಂದ ಅಲ್ಲಿಗೆಲ್ಲ ಬ್ಯಾಲೆನ್ಸ್ ಮಾಡೋ ಥರ ಆಗುತ್ತೆ. ಸೊ ಇದು ಹೆಂಗಾಗಿದೆ ಅಂತಂದರೆ, 6 ಕೇರ್ತಲ್ಲ 3 ಕೀಳ್ತಲ್ಲ ಜನ ಆಗಾಗ್ಬಿಟ್ಟಿದ್ದಾರೆ. ಬರೋ ದುಡ್ಡು ಸಂಬಳ ಎಲ್ಲ ಬರೀ ಇಲ್ಲಿ ಮಾತ್ರ ಖರ್ಚು ಮಾಡ್ತಿದ್ದಾರೆ ಅಷ್ಟೇ ಹೊರತು ಅವ್ರೇನು ಸೇವಿಂಗ್ಸು ಏನು ಮಾಡೋಕ್ಕಾಗ್ತಿದೆ, ಜನ ಬದುಕಾಗ್ತಿಲ್ಲ ಬಡವರುಗಳು, ತುಂಬ ಹಂಗಾಗ್ಬಿಟ್ಟಿದೆ. ಸರ್, ಯಾರೇ ಬಂದರೂ ನಾವು ಮಾಡಬೇಕು, ಬಟ್ ಜನ ನೋಡಿ ವಿಚಾರವಂತಿಕೆ ಬುದ್ಧಿಗೆ ಬೆಲೆ ಕೊಟ್ಟು ಯಾರು ಯಾವ ವಿಚಾರ ಒಂದು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂದ್ಬಿಟ್ಟು ಅದು ಜನ ಡಿಸೈಡ್ ಮಾಡಬೇಕು. ನಮ್ಮೊಬ್ಬನಿಂದ ದೇಶ ಬದಲಾಗುತ್ತೆ, ಸರ್ಕಾರ ಬದಲಾಗುತ್ತೆ ಅಂತಂದರೆ ಏನು ಮಾಡಲಿಕ್ಕಾಗಲ್ಲ ಸರ್. ಹೇಳೋಕ್ಕಾಗಲ್ಲ ಸರ್ ಅದು ಹೇಗೆ ಅಂತಂದರೆ, ಯಾರೇ ಬಂದರೂ ಏನೇ ಮಾಡಿದ್ರು ಜನ ಮಾಡಲೇಬೇಕು, ಕೆಲಸ ಮಾಡೇ ಮಾಡ್ತಾರೆ. ಸೊ ಎಲ್ಲರಿಗೂ ಆಡಳಿತ ಕೊಟ್ಟಾಗಿದೆ. ಇವಾಗ ಬಿ ಜೆ ಪಿನ ಮಾಡಿದ್ರು, ಯಡಿಯೂರಪ್ಪರು ತುಂಬ ಚೆನ್ನಾಗಿ ಮಾಡಿದ್ರು, ಸರ್ಕಾರ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಇವ್ರ ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಕೆಲವು ದಿನ ಗೊತ್ತಾಗುತ್ತೆ ಜನಗಳಿಗೆ. ಅದ್ರ ಬೇಸ್ ಮೇಲೆ ಮುಂದೆ ಏನಾಗ್ಬೋದು ಬಿ ಜೆ ಪಿ ನೋಡಬೇಕು. ಈಗ ರೇಟ್ಗಳು ಏರಿಸ್ಕೊಂಡು ಹೋಗ್ತಾ ಇದ್ರೆ ಏನು ಮಾತಾಡೋದಕ್ಕೆ ಏನೈತೆ? ನಾವೇನೋ ಮೋದಿ ಗೌರ್ಮೆಂಟು ಅಂದ್ಕೊಂಡಿದ್ವಿ, ನೋಡಿದ್ರೆ ಎಲ್ಲ ರೇಟು ರೈಸ್ ಆಗ್ತಾಯಿದೆ. ಅದೇ ಮಿಡ್ಲ್ ಕ್ಲಾಸ್ ಅವ್ರು ಜೀವನ ಮಾಡೋದು ಕಷ್ಟ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ನಿರೀಕ್ಷೆ ಇನ್ನೂ ಈಗ ಬಂದಿದಾರಲ್ವ, ಈಗಲೇ ಏನು ಹೇಳೋಕ್ಕಾಗುತ್ತೆ? ಈಗಲೇ ಏನು ಹೇಳಲಿಕ್ಕಾಗಲ್ಲ. ನೋಡ್ಬೇಕು ಯಾವಾಗ ಮಾಡ್ತಾರೆ ಏನು ಅಂತ, ಅಷ್ಟೇ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ನೋಡಬೇಕು. ಅದೇ ಕೇಂದ್ರ ಸರ್ಕಾರದ ಬಗ್ಗೆ ಅಂದರೆ, ಈ ರೇಟ್ಗಳೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು, ಬಡ ಜನತೆ ಮತ್ತು ಮಿಡ್ಲ್ ಕ್ಲಾಸ್ ಅವ್ರು ಜೀವನ ಮಾಡೋ ಥರ ಇದು ಮಾಡಬೇಕು. ಅದೇ ಆದರೆ ಏನು ಅವರು ಅಂಥ ಹೆಲ್ಪ್ ಏನು ಮಾಡ್ತಾ ಇಲ್ಲ. ಒಂದೇ ಗೌರ್ಮೆಂಟ್ ಇರೋವಾಗ ಎಷ್ಟು ಹೆಲ್ಪ್ ಮಾಡಬೇಕಾಗುತ್ತೆ, ಏನು ಮಾಡ್ತಾ ಇಲ್ಲ ಅವರು. ಯಾವ ಸರ್ಕಾರ ಬಂದರೂ ಅಷ್ಟೇ ಸರ್, ಯಾವುದೇ ಸರ್ಕಾರ ಬಂದರೂ ಏನೂ ಆಗಲ್ಲ, ಆ ಥರ ಇದೆ ಅಷ್ಟೇ. ಏನು ಸಿಕ್ಕಾಪಟ್ಟೆ ರೇಟ್ ಹೆಚ್ಚಿಗೆ ಆಗಿದೆ, ಏನು ಕಸ್ಟಮರ್ಗೆ ಹೇಳಿದರೆ ಅವರು ಏನು ನಮ್ಮ ಬಗ್ಗೆ ಇದು ಮಾಡಲ್ಲ. ನಾವು ಹೆಚ್ಚಿಗೆ ಕೊಡಂದ್ರೆ ಅವ್ರು ಕೊಡೋಕ್ಕೆ ಭಾಳ ಬರ್ಗೇರ್ ಮಾಡ್ತಾರೆ, ನಮಗೆ ನೋಡಿದರೆ ಏನು ವರ್ಕೌಟ್ ಆಗಲ್ಲ. ಏನು ಇಂಥದ್ರಲ್ಲಿ ಏನು ಮಾಡಬೇಕಾದ್ರೆ ತಿಳಿತಾ ಇಲ್ಲ, ನಮ್ಮ ರೇಟಿಗೆ ವರ್ಕೌಟ್ ಆಗ್ತಾಯಿಲ್ಲ. ಎಲ್ಲ ನಾವು ಕಂತು ಕಟ್ಟೋದು, ಎಲ್ಲ ಇದು ಕಟ್ಟೋದು, ಎಲ್ಲ ಕೈಯಿಂದ ಕಟ್ಟಬೇಕಾಗಿದೆ. ಹಂಗೆ ಪರಿಸ್ಥಿತಿ ಆಗಿದೆ, ಅದರಲ್ಲಿ ಲಾಕ್ಡೌನ್ ಎಫೆಕ್ಟು, ಕಂತಿಗಿಂತ ಎಲ್ಲ ಭಾಳ ಪ್ರಾಬ್ಲಮ್ ಆಗಿದೆ. ನಿರೀಕ್ಷೆ ನೋಡೋಣ ಏನಾಗುತ್ತೆ, ಅದೇ ಕಾಯ್ತಾ ಇದ್ದೀವಿ. ಏನಾದರೂ ಇನ್ನಾದರೂ ಯಡಿಯೂರಪ್ಪ ಸರ್ ಅವ್ರದ್ದು ಸರ್ಕಾರ ಅದು 3,000 ಇದು ಮಾಡಿದ್ದು ನನಗೆ ಇನ್ನೂ ತನಕ ಆದರೂ ಬಂದಿಲ್ಲ. ಅದು ಎಲ್ಲ ಸರಿ ಇದೆ, ನಾನೇ ಓನರು, ನಾನೇ ಡ್ರೈವರು, ಎಲ್ಲ ಸರಿ ಇದ್ದರೂ ಇನ್ನೂ ತನಕ ನನಗೆ ಇದು ಬಂದಿಲ್ಲ. ಅದು ಆ ಪರಿಹಾರ ಧನ ಇನ್ನೂ ಬಂದಿಲ್ಲ, 3,000 ರೂಪಾಯಿ ನನಗೆ ಇನ್ನೂ ಬಂದಿಲ್ಲ. ನೋಡೋಣ, ಅದೇ ವೇಟ್ ಮಾಡ್ತಾ ಇದ್ದೀವಿ. ಹೊಸ ನಮ್ಮ ಸೈಡವ್ರೆ, ನಾವು ಹುಬ್ಬಳ್ಳಿಯವ್ರೆ, ಈಗ ಬಸವರಾಜ ಬೊಮ್ಮಾಯಿ ಸರ್ ಆಗಿದ್ದಾರೆ. ನೋಡೋಣ, ಏನಾದರೂ ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಏನಾದರೂ ಮಾಡ್ತಾರೆ ನೋಡೋಣ. ಜಾಸ್ತಿ ಆಗ್ತಾ ಇರೋದು ಎಲ್ಲರಿಗೂ ತೊಂದರೆಯೇ, ಅದು ನಮಗೂ ಎಲ್ಲರಿಗೂ ತೊಂದರೆಯೇ ಆಗ್ತಾಯಿದೆ. ಡೀಸೆಲ್ ಜಾಸ್ತಿ ಆಗೋದ್ರಿಂದ ನಮಗೆ ಯಾವುದೇ ಒಂದು ವಸ್ತು ತೊಗೊಂಡ್ರೂ ಅದ್ರ ಮೇಲೆ ಎಲ್ಲ ರೇಟ್ ಜಾಸ್ತಿ ಆಗ್ತಾಯಿದೆ. ಈಗ ಸಿಮೆಂಟ್ ಆಗಲಿ, ಕಂಬಿ, ನಿತ್ಯದಿನ ವಸ್ತುಗಳ ಯಾವುದೇ ಆಗಲಿ ಜಾಸ್ತಿ ಆಗ್ತಾಯಿದೆ. ಅದು ಸರ್ಕಾರ ಅದನ್ನು ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು ಅನಿಸುತ್ತೆ. ಕೇಂದ್ರ ಸರ್ಕಾರವೂ ಕಮ್ಮಿ ಮಾಡೋದು ಒಳ್ಳೇದು ಅನಿಸುತ್ತೆ.
ಎಲ್ಲರಿಗೂ ಬಡವರು ಇರ್ತಾರೆ, ಎಲ್ಲರೂ ತೊಂದರೆ ಅನುಭವಿಸ್ತಾ ಇರ್ತಾರೆ. ಈಗ ಬೀದಿ ತರಕಾರಿ ವ್ಯಾಪಾರ ಮಾಡೋರಿರಲಿ, ಎಲ್ಲರಿಗೂ ಬಸ್ ಟಿಕೆಟು ಬೆಳೆಯುತ್ತೆ. ಅದರಿಂದ ಡೀಸೆಲ್ ಜಾಸ್ತಿ ಆದರೆ ಬಸ್ಸು ಬೆಳೆಯುತ್ತೆ. ಇಲ್ಲ ಎಲ್ಲದರಿಂದ ಬೆಳೀತಾ ಇದ್ರೆ ಹೆಂಗೆ ಸರ್ ಮಾಡೋದು? ಡೈಲಿ ಪೆಟ್ರೋಲ್ ಬೆಳೀತಾ ಇದ್ರೆ ಏನು ಮಾಡ್ತಾರೆ ಹೇಳಿ? ಸಾಮಾನ್ಯ ಜನಗಳು ಏನು ಮಾಡೋಕೆ ಕೇಳ್ತಾರೆ ಹೇಳಿ? ಅಲ್ಲ ಬಂದವ್ರಿಗೆ ಇವ್ರು ಏನು ಮಾಡ್ತಾರೆ ನೋಡೋಣ ಬಿಡಿ. ಅವ್ರು ಬಂದು ನೋಡಿದ್ರೆ ನಮ್ಗೆ ಗೊತ್ತಾಗಿದೆ. ಇವ್ರು ನೆಕ್ಸ್ಟ್ ಬಸ್ ಏನು ಮಾಡ್ತಾರೋ ನೋಡೋಣ ಬಿಡಿ. ಯಾರು ಬಂದು ಹೋದ್ರು ಅಷ್ಟೇ ಅಲ್ವಾ, ನಮ್ಮ ಬದುಕು ನಮ್ಮ ಬದುಕಲೇಬೇಕು. ಹ್ಞೂ, ಯಾರು ನಮಗೇನು ದುಡ್ಡು ಬಂದು ಕೊಡೋದು ಸೀನ್ ಇಲ್ಲ ಸರ್. ಈಗ ದಿನ ದಿನ ಜಾಸ್ತಿ ಆಗ್ತದೆ ಎಲ್ಲ ಓಡಲ್ಲಿ, ಎಲ್ಲ ಓಡೆ ಅಂತಲ್ಲ ಬೇರೆ ಎಲ್ಲ ವೆಹಿಕಲ್ಲು ಅಷ್ಟೇ. ನಮಗೆ ದುಡಿಯೋಕ್ಕಂತ ಏನೂ ಸಿಗ್ತಾನೆ ಇಲ್ಲ ನೋಡಿ. ಇವತ್ತು ನಾನು ಬೆಳಗ್ಗೆ 1,000 ರೂಪಾಯಿ ಡೀಸೆಲ್ ಹಾಕಿದ್ದೀನಿ, 1,300 ರೂಪಾಯಿ ಬಿಲ್ಲಾಗದೆ ಅಷ್ಟೇ. 1,000 ರೂಪಾಯಿ ಡೀಸೆಲೇ ಇಲ್ಲ, ಫುಲ್ ಖಾಲಿ ಆಗಿಬಿಟ್ಟಿದೆ. ಏನು ಮಾಡೋ ಅಂತ ಗೊತ್ತಿಲ್ಲ. ಈ ರಾಜಕೀಯದವರಲ್ಲೋ ಇವರೆಲ್ಲ ಏನೇನು ಮಾಡ್ತಾವೋ ಏನೇನು ಗೊತ್ತು ಒದ್ದು ಓದಕ್ಕಲ್ಲ ಸರ್ ಅವೆಲ್ಲ. ಸರ್ ಯಾ ಈ ಸರ್ಕಾರ ಆದರೂ ಅಷ್ಟೇ, ಆ ಸರ್ಕಾರ ಅಷ್ಟೇ, ಓಟ್ ಹಾಕೋದಿನ ಅಂದರೆ ಅವ್ರವ್ರು ದುಡಿಮೆ ಮಾಡೋಕ್ಕಷ್ಟೇ. ನಾವು ಸುಮ್ಮನೆ ಓಟ್ ಹಾಕೋದಷ್ಟೇ. ನಾವು ಏನೋದು ಓಟ್ ಹಾಕ್ತೀವಿ, ಅವ್ರಿಗೇನು ಮಾಡ್ದೆ, ಅವ್ರೇನು ವ್ಯರ್ಥನೇ ಇಲ್ಲ ಅವ್ರದ್ದು, ಏನದ್ವೇ ಆ ಥರ ಇದೆ. ಅಲ್ಲ ಸರ್, ಅವರು ಏನು ಮಾಡಲಿಲ್ಲ, ಇವ್ರು ಏನು ಮಾಡ್ತಾರೆ ಸರ್ ನೆಕ್ಸ್ಟ್? ಇವರು ಮಾಡಲ್ಲ, ಇವರು ಅದೇ ಕತೆ. ಸರ್ಕಾರ ಅಂತೂ ಹೇಳೋಕ್ಕಾಗಲ್ಲ ಸರ್, ಜನಗಳೇ ನೋಡ್ಕೊಬೇಕು ಸರ್. ಸರ್ಕಾರ ಅವ್ರು ಬಂದರೆ ಇವ್ರು ಬಂದೆ ಅಂತೇನಿಲ್ಲ, ಜನಗಳು ನೋಡ್ಬೇಕು ಸರ್ ಕರೆಕ್ಟಾಗಿ. ಅದನ್ನು ಜನಗಳು ಯಾರು ಕರೆಕ್ಟಾಗಿರ್ತಾರೆ ಅವ್ರು ನೋಡಿ ಓಟ್ ಹಾಕಬೇಕು. ಸುಮ್ಮನೆ ಒಳ ಜನದ ನಾಯಕನ ಆಯ್ಕೆ ಮಾಡಬೇಕು, ಸುಮ್ಮನೆ ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡ್ರೆ. ಏನಿಲ್ಲ ಸರ್, 1 ಲೀಟ್ರ್ ನೋಡಿ 500 ರೂಪಾಯಿಗೆ ಹಾಕಿಸ್ತಾಯಿದ್ವಿ, ಅವಾಗ 5-6 ಲೀಟ್ರ್ ಬರೋದು, ಈಗ 4 ಚಿಲ್ಲರೆ ಲೀಟ್ರ್ ಬರುತ್ತೆ. 500 ರೂಪಾಯಿಗೆ ಇನ್ನೊಂದು 500 ರೂಪಾಯಿ 1,000 ರೂಪಾಯಿಗೆ ತೊಗೊಳೋದು ಪೆಟ್ರೋಲ್ನ, ಕ್ಯಾನಲ್ ಹಾಕ್ಕೊಳೋದು, ಗಾಡಿ ಮೇಲೆ ಹಾಕೋ ಗಾಡಿ ಸುಟ್ಟಾಕ್ಬಿಡೋದು ಸರ್. ಬಿಕಾಸ್ ಓಡ್ಸೋಕ್ಕಾಗ್ತಾಯಿಲ್ಲ, ಇಷ್ಟೊಂದು ಬೆಲೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ. ಒಂದು ಇವು ಪೆಟ್ರೋಲ್ ಏನೋ ನಾವು ಮನೆಗೆ ಯೂಸ್ ಮಾಡ್ತಾಯಿದ್ದೀವಿ ರೆಸಿಡೆನ್ಸ್ಗೆ, ಪರವಾಗಿಲ್ಲ. ಈ ಡೀಸೆಲ್ಲು ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆದರೆ ಏನಾಗುತ್ತೆ, ಎಲ್ಲ ಸಾಮಗ್ರಿಗಳು ಬೆಲೆ ಜಾಸ್ತಿ ಆಗುತ್ತೆ. ಬಡವ್ರು ಎಲ್ಲಿ ಹೋಗಬೇಕು? ಇರೋರು ಕೊಡ್ತಾರೆ, ಇಲ್ಲದೇವ್ರು ಎಲ್ಲಿ ಹೋಗಬೇಕು? ಸೊ ಭಾಳ ತೊಂದರೆ ಆಗ್ತಿದೆ. ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಜನಸಾಮಾನ್ಯರ ಮೇಲೆ ಹೊರೆ ಹಾಕೋದನ್ನ ಕಮ್ಮಿ ಮಾಡಬೇಕು. ಸರ್ ಏನು ಡಿಫ್ರೆನ್ಸ್? ನಿಮಿಷ, ಯಡಿಯೂರಪ್ಪ ಓಕೆ, ಮಾಸ್ ಲೀಡರ್ ಅವರು, ಬೊಮ್ಮಾಯಿ ಅವರು ಇವಾಗ ತೊಗೊಂಡಿದ್ದಾರೆ ಸಿ ಎಮ್ ಆಗಿ, ನೋಡಬೇಕು ಏನು ಕಾರ್ಯಗಳನ್ನ ಮಾಡ್ತಾರೆ ಅಂತ. ಸರ್ ಯಾವ ಸಹ ಎಲ್ಲ ಸರ್ಕಾರ ಬಂದರೂ ಅದೇ ಹಣೆ ಬರೋ ಸರ್, ಇವ್ರಿಗೆ ಅವ್ರು ಬೆಟ್ರು ಅವ್ರಿಗೆ ಇವ್ರು ಬೆಟ್ರು ಅಂತ. ಬಟ್ ಬಿ ಜೆ ಪಿ ಸರ್ಕಾರ ಭಾಳ ವರ್ಸ್ಟ್ ಸರ್, ದೊಡ್ಡ ವರ್ಸ್ಟ್ ಸರ್ಕಾರ. ಅಲ್ಲ, 36 ರೂಪಾಯಿ ಪೆಟ್ರೋಲ್ ಇದ್ದಾಗ ಎಷ್ಟು ಸರ್ ಹೆಂಗೆ ಓಡ್ತಾ ಇತ್ತು? ಈಗ ನೋಡ್ರಿ ಬಂದ್ಬಿಟ್ಟು 100 ಎಷ್ಟು ಮಾಡೋರ 105 ರೂಪಾಯಿ ಆಗಿದೆ. ಹೆಂಗೆ ಮಧ್ಯ ವರ್ಗದವರು ಹೆಂಗೆ ಜೀವನ ಮಾಡಬೇಕು? ಭಾಳ ಕಷ್ಟ ಇದೆ. ಪ್ರತಿಯೊಬ್ಬರು ಈ ಒಂದು ಗಾಡಿ ತೊಗೊಳ್ಳೇಬೇಕು ಅಂತ ಆಸೆ ಇರ್ತದೆ. ಈ ಥರ ಇವ್ರು ಹಿಂಗೆ ಮಾಡೋಕೆ ಹೋದರೆ ಹೆಂಗೆ ಜೀವನ ಮಾಡೋ? 1,000 ಕೋಟಿಗಳು ಮೊನ್ನೆ ಇವ್ರು ಹೇಳ್ತಾಯಿದ್ದಾರೆ, ಯಾರು ಏನು ಹೆಸರು, 10,000 ಕೋಟಿ ಹೊಡೆದಿದ್ದಾನೆ ಅಂತ ಯಡಿಯೂರಪ್ಪ ಅಂತಾರೆ. ಹಿಂಗೆ ಬಂದವರೆಲ್ಲ ಕೋಟಿಗಳು ಕೊಡ್ಕೊಂಡು ಹೋದರೆ ಹೆಂಗೆ ಜನ ಇಲ್ಲಿ ಜೀವನ ಮಾಡೋದು? ಆದ್ದರಿಂದ ಇದನ್ನು ಸ್ವಲ್ಪ ದಯವಿಟ್ಟು ಇದು ಮಾಡಿ, ಈ ಸರ್ಕಾರನೇ ಬೇಡ ಆಯಿತು. ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲರ ಹತ್ರನೂ ಇದಿರ್ತದೆ, ಎಲ್ಲರ ಹತ್ರನೂ ಹಣ ಇರ್ತದೆ. ಮಣಿ ಬ್ಲೋ ಮಾಡಬೇಕು ಸ್ವಾಮಿ, ಅವಾಗಲೇನೇ ನಡೆಯೋಕ್ಕಾಗೋದು ಇದು ದೇಶ. ಇವ್ರು ಮಾಡಿದಿರ ಇವ್ರವ್ರ ಗಂಟು ಮಾಡಿಕೊಂಡು ಇವರು ಜೀವನ ಮಾಡ್ಕೊಂಡು ಹೋಗ್ಬಿಟ್ರೆ ಮನೆಯೇ ಇಲ್ಲ, ಜನಗಳು ಎಷ್ಟು ಕಷ್ಟಪಡ್ತಾರೆ, ಅನ್ನ ನೀರಿಗಿಲ್ದರೆ ಸಾಯ್ತವ್ರೆ. ಈ ಸರ್ಕಾರ ಇರೋದಕ್ಕಿಂತ ಸಾಯೋದ್ಮೇಲೂ